ಕೆಆರ್ಪುರಂ ನಲ್ಲಿ ದುಡ್ಡು ಕೊಟ್ಟವರು ಅವೇ ಬೈತಿ ಬಸವರಾಜು ಸೀರೆ ಕೊಟ್ರ ಅವ್ರ ಅವ ಇಲ್ಲರೆ ಒಂದ್ 2000 ರೂಪಾಯಿ ಕೊಟ್ರ ಅವ ಬೇರೆ ಒಂದ್ 5000 ಕೊಟ್ರಿ ಇವ್ರ ಅವ ಎಲ್ಲ ಉಂಟಾಯ್ತು ದುಡ್ಡು ಕೊಡ್ದಾರೆ ಸ್ವಲ್ಪ ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕೋವರೆಗೂ ಈ ದೇಶ ಉದ್ದಾರ ಆಗಲ್ಲ ಯಾಕಂದ್ರೆ ಅಮಾಯಕರನ್ನ ಯಾ ಮಾರ್ಸಕ್ಕೆ ಈ ಪಾರ್ಟಿಗಳೆಲ್ಲ ಉತ್ತಿರೋದು ಬೆಲೆಗಳು ಹೇಳ್ತಾ ಇದ್ರೆ ಅವ್ನು ಮಾತಾಡಲ್ಲ ಬರೀ ಮೋದಿ ಬಂದ್ರೆ ಕೋಟಿ ಗಟ್ಟಲೆ ಇಲ್ಲಿಂದ ಲಾಸ್ ಮಾಡೋಗೋದೆ ಹೊರತು ಊದಿ ಕೊಚ್ಚಿಕೊಂಡು ಹೋಗೋದು ಬರಲ್ಲ ಎಲೆಕ್ಷನ್ ಬಂದೈತೆ ಓಡ್ಬಿಡೋದು ಅದರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇರೋದು ಮೋದಿಯಿಂದ ಹಿಡಿದು ಬಿಜೆಪಿನವರು ಈ ದೇಶಕ್ಕೆ ಉಳ್ಳ ಉದ್ದಾರ ಮಾಡೋರಲ್ಲ ಅವರು ತೊಲಗೋ ಗಂಟ ಇದರ ದೇಶ ಉದ್ದಾರ ಆಗೋ ಬಿಜೆಪಿನವರು ಹೇಳ್ತಾ ಇದ್ರು ಪ್ರೂಫ್ ಕೊಡ್ರಿ ಪ್ರೂಫ್ ಕೊಡ್ರಿ ಅಂತ ಇವ ಟಿವಿ ನೆಲ್ಲ ಪ್ರೂಫ್ ಬಂತು ಏನ್ ಮಾತಾಡ್ತಾವ್ರೆ ಆ ನೊಂದಟ್ಟಿಗೆ ಆಗ್ಬಿಡ್ತದ ಅದನ್ನು ನಂಬಲ್ಲ ಅವರು ಯಾರನ್ನೂ ನಂಬಲ್ಲ ಅವ್ರನ್ನ ಮಾತ್ರ ಅವ್ರು ನಂಬ್ಕೊಳ್ಳೋದು ಬಿಜೆಪಿ ಹತ್ರ ಈ ಬೆಳಗ್ಗೆ ಸಾಯಂಕಾಲ ಗಂಟ ಈ ಬರೀ ಚುನಾವಣೆ ಇದರ ಯಾವ್ದಾರ ಸರ್ಕಾರ ಉಳಿಸಬೇಕು ಯಾವ್ದಾರ ಸರ್ಕಾರ ಮಾಡ್ಕೋಬೇಕು ಯಾರನ್ನಾರ ಕೊಂಡುಕೊಳ್ಬೇಕು ಈ ಕೊಂಡುಕೊಳ್ಳೋ ವ್ಯಾಪಾರ ಅಂತ ಹೇಳಿದ್ರೆ ಮೊದಲು ಬ್ರಿಟಿಷರು ಮಾಡ್ತಿದ್ರಲ್ಲ ಅದೇ ಸೇಮ್ ಇವತ್ತು ಬಿಜೆಪಿ ಮಾಡ್ತಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನ ಸ್ಥಳೀಯರು ಇಲ್ಲಿ ಇದ್ದಾರೆ ಮನೆ ಒಬ್ಬೊಬ್ಬರನ್ನ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ರಮೇಶ್ ಅಂತ ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಕ್ಯಾರ್ಪುರಂನಲ್ಲಿ ಇಲ್ಲಿ ಒಂದು 30 40 ವರ್ಷದಿಂದ ಇದ್ದೀನಿ ಸೋ 30 40 ವರ್ಷ ಅಂದ್ರೆ ಹಳೆ ಹುಲಿಯವರು ಸೋ ಸರ್ ಈಗ ಶಾಸಕರು ಯಾರು ಸರ್ ಇಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ಈಗ ಶಾಸಕರು ಯಾರ್ಯಾರು ಎಷ್ಟಿಗೆ ದುಡ್ಡು ಕೊಡ್ತಾರೆ ಅವ್ರು ಗೆಲ್ತಾರೆ ದುಡ್ಡು ಕೊಡದೆ ಇರೋರು ಸೋಲ್ತಾರೆ ಈ ದೇಶ ದುಡ್ಡು ಇಸ್ಕೊಂಡು ಒಡದೆ ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕೋವರೆಗೂ ಈ ದೇಶ ಉದ್ದಾರ ಆಗಲ್ಲ ಯಾಕಂದ್ರೆ ಅಮಾಯಕರನ್ನ ಯಾ ಮಾರ್ಸಕ್ಕೆ ಈ ಪಾರ್ಟಿಗಳೆಲ್ಲ ಹುಟ್ಟಿರೋದು ಕಾಂಗ್ರೆಸ್ ಅಂತಲ್ಲಿ ಬಿಜೆಪಿ ಆಗಲಿ ಬಿಜೆಪಿ ಇತ್ತೀಚೆಗಂತೂ ನೂರೇ ಸುಳ್ಳು ಹೇಳೋದು ಬೆಲೆಗಳು ಹೇಳ್ತಾ ಇದ್ರು ಅವ್ನು ಮಾತಾಡಲ್ಲ ಬರೀ ಮೋದಿ ಬಂದ್ರೆ ಕೋಟಿ ಗಟ್ಟಲೆ ಇಲ್ಲಿಂದ ಲಾಸ್ ಮಾಡೋಗೋದೆ ಹೊರತು ನಮ್ಮ ದೇಶ ನಮ್ಮ ರಾಜ್ಯಕ್ಕೇನು ಉದ್ದಾರ ಮಾಡಿದ್ದಾನೆ ಇವಾಗ ನೋಡಿ ಜಿಎಸ್ಟಿ ಅಂದ್ರು ಅವ್ರು ಕೊಟ್ರ ಇದಕ್ಕೆ ಮಳೆ ಊದಿ ಕೊಚ್ಕೊಂಡು ಹೋಗೋಕೆ ಬರಲ್ಲ ಎಲೆಕ್ಷನ್ ಬಂದೈತೆ ಓಡ್ ಬಂದ್ಬಿಡೋದು ಎಲ್ಲೋರು ದೇವಸ್ಥಾನ ಉದ್ಗಡ್ಡಿನೂ ಅವ್ರ ಮಾತ ಎತ್ಕೊಂಡು ದೇವಸ್ಥಾನ ರಾಮನಗರದಲ್ಲಿ ಇವಾಗ ಅಯೋಧ್ಯೆ ಆಯ್ತು ಈಗ ರಾಮನಗರ ಇಟ್ಕೊಂಡವ್ರೆ ಅಂದ್ರೆ ರಾಮರ ದೇವಸ್ಥಾನದಲ್ಲಿ ಇರೋ ಪುರೋಹಿತರು ಊಟನೇ ಇಲ್ಲ ಕೆಲಸ ಇಲ್ಲ ನಿರುದ್ಯೋಗರು ಇಲ್ವಾ ಎಷ್ಟೋ ದೇವಸ್ಥಾನದಲ್ಲಿ ಪಾಪ ಒಂದು ಕಾಸು ಕೊಟ್ಟಿರೋದನ್ನ ಅದರಲ್ಲೇ ಜೀವನ ಮಾಡುವಂತದ್ದು ಪರಿಸ್ಥಿತಿ ಇದೆ ಇವ್ರ ಅದೆಲ್ಲ ಇಲ್ಲ ನೋಡಲ್ಲ ಇವಾಗ ಗೋವು ವಿಚಾರ ಮಾತಾಡಿದ್ರು ಗೋವು ವಿಚಾರ ಪಾಪ ಅಲ್ಲೆಲ್ಲ ಮೇಯ್ತಾ ಇರ್ತವೆ ಅವಕ್ಕೆ ಊಟ ಹಾಕೋರೇ ಇಲ್ಲ ಅದೇನೋ ಅಲ್ಲಿ ಸೊಪ್ಪು ಸದೆ ತಿನ್ಕೊಂಡಿರ್ತವೆ ಇವ್ರು ಮಾತಾಡೋದು ಗೋವು ಎಂದ್ರೆ ಅದರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇರೋಂಥದ್ದು ಮೋದಿಯಿಂದ ಹಿಡಿದು ಬಿಜೆಪಿನವರು ಈ ದೇಶಕ್ಕೆ ಉಳ್ಳ ಉದ್ದಾರ ಮಾಡೋರಲ್ಲ ಅವರು ತೊಲಗೋ ಗಂಟ ಇದರ ದೇಶ ಉದ್ದಾರ ಆಗಲ್ಲ ಕೆಆರ್ಪುರಂನಲ್ಲಿ ಏನಾದ್ರೂ ಮೋದಿ ಅಲೆ ಇದೆಯಾ ಕೆಆರ್ಪುರಂನಲ್ಲಿ ದುಡ್ಡು ಕೊಟ್ಟವರು ಅವೇ ಬೈತಿ ಬಸವರಾಜು ಸೀರೆ ಕೊಟ್ರ ಅವ್ರ ಅವ ಇಲ್ಲರೆ ಒಂದ್ 2000 ರೂಪಾಯಿ ಕೊಟ್ರ ಅವ ಬೇರೆ ಒಂದ್ ಬಂದ 5000 ಕೊಟ್ರಿ ಇವ್ರ ಅವ ಎಲ್ಲ ಉಂಟಾಯ್ತದ ಅಷ್ಟೇ ಆಗಿರೋದು ದುಡ್ಡನವ ಅಂದ್ರೆ ಜನರನ್ನ ದೇಶದ ಜನರನ್ನ ಯಾ ಮಾರಿಸೋ ಕೆಲಸ ಇದೆ ಇವಾಗ ನಾವ್ ಹೇಳ್ತೀವಿ ಓ ಭ್ರಷ್ಟಾಚಾರ ಇರ್ಬೋದು ಯಾರು ಭ್ರಷ್ಟಾಚಾರ ಮಾಡ್ತಾ ಇರೋದು ಇವ್ರೆ 2000 ರೂಪಾಯಿ ಕೊಡೋದು ಭ್ರಷ್ಟಾಚಾರ ಅಲ್ವಾ ಇವತ್ತೆ ಅವನು 40 ಲಕ್ಷ ರೂಪಾಯಿ ಇಸ್ಕೊಬಿಟ್ಟ ಮೊದ್ಲು ಬಿಜೆಪಿನವ್ರು ಕೇಳ್ತಾ ಇದ್ರು ಪ್ರೂಫ್ ಕೊಡ್ರಿ ಪ್ರೂಫ್ ಕೊಡ್ರಿ ಅಂತ ಇವಾಗ ಟಿವಿ ನೆಲ್ಲ ಪ್ರೂಫ್ ಬಂತು ಏನ್ ಮಾತಾಡ್ತಾವ್ರೆ ಬಿಜೆಪಿನವ್ರು ಅಲ್ಲೊಂದಟ್ಟಿಗೆ ಆಗ್ಬಿಡ್ತದ ಅಂತೆ ಅಲ್ಲಪ್ಪ ಎಲ್ಲಾರ ಕಣ್ಣ ಎದುರುಗಡೆ ಎಲ್ಲಾ ಇದ್ರ ಮುಂದ್ಗಡೆನೆ ಆಗುತ್ತೆ ಅದನ್ನು ನಂಬಲ್ಲ ಅವ್ರು ಯಾರನ್ನು ನಂಬಲ್ಲ ಅವ್ರನ್ನ ಮಾತ್ರ ಅವ್ರು ನಂಬ್ಕೊಳ್ಳೋದು ನಾವು ಬಿಟ್ರೆ ಈ ದೇಶದಲ್ಲಿ ಯಾರು ಇಲ್ಲ ಅಂತ ಅದರಿಂದ ಈ ಚುನಾವಣೆ ಜನ ಸರಿಯಾದಂತ ಬದಲಾವಣೆ ತರದೇ ಮುಂದಿನ ದಿನಗಳಲ್ಲಿ ಸಖತ್ ಕಷ್ಟ ಪಡ್ತಾರೆ ಇನ್ನು ಬಿಜೆಪಿ ಸರ್ಕಾರ ಬಡವರ ಪರ ಇರುವ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು ನೀವೇನ್ ಹೇಳ್ತೀರಾ ಅದಕ್ಕೆ 1150 ಆಗೈತೆ ಇವತ್ತಿಗೆ ಗ್ಯಾಸ್ ಎಣ್ಣೆ ಬೆಲೆ 250 ಆಗಿತ್ತು 100 ಇತ್ತು 450 ಇದ್ ಗ್ಯಾಸು 1160 250 ರೂಪಾಯಿ ಈ ಸತಿ ಜಾಸ್ತಿ ಮಾಡವ್ರು ಮೋದಿ ಬಂದಾಗೆಲ್ಲ ಒಂದೊಂದು ಗಿಫ್ಟ್ ಕೊಡ್ತೀನಿ ಅಂತಾರೆ ಈ ಕಡೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ ಜನಗಳಿಗೆ ಆ ಮಾಡಿಸೋದು ಬಿಟ್ರೆ ಏನು ಕಡಿಮೆ ಮಾಡೋಕೆ ಇವ್ರು ಏನ್ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಬಿಜೆಪಿ ಹತ್ರ ಈ ಬೆಳಗ್ಗೆ ಸಾಯಂಕಾಲ ಗಂಟ ಈ ಬರೀ ಚುನಾವಣೆ ಇಲ್ದರೆ ಯಾವ್ದಾರ ಸರ್ಕಾರ ಉಳಿಸಬೇಕು ಯಾವ್ದಾರ ಸರ್ಕಾರ ಮಾಡ್ಕೋಬೇಕು ಯಾರನ್ನಾರ ಕೊಂಡುಕೊಳ್ಬೇಕು ಈ ಕೊಂಡುಕೊಳ್ಳೋ ವ್ಯಾಪಾರ ಅಂತ ಹೇಳಿದ್ರೆ ಮೊದಲು ಬ್ರಿಟಿಷರು ಮಾಡ್ತಿದ್ರಲ್ಲ ಅದೇ ಸೇಮು ಇವತ್ತು ಬಿಜೆಪಿ ಮಾಡ್ತಾ ಇರೋದು ಎಮ್ ಎಲ್ ಎನೂ ಕೊಂಡ್ಕೊಬಿಡ್ತಾರೆ ಜನನೂ ಕೊಂಡ್ಕೊಬಿಡ್ತಾರೆ ಬಡವ್ರನ್ನೂ ಕೊಂಡ್ಕೋತಾರೆ ಈ ಪಾಪ ಕೆಲಸ ಇಲ್ದಿರೋರ್ನೆಲ್ಲ ಈ ಒಂದು ತಿಂಗಳ ಕಾಲ ಅವ್ರನ್ನ ಉದ್ಯೋಗಿ ಮಾಡ್ತಾರೆ ಆಮೇಲೆ ನೆಲದಲ್ಲಿ ಬೇತರಲ್ಲಿ ಮೋರಿಯಲ್ಲಿ ಬಿಸಾಕ್ಬಿಟ್ಟು ಹೊಂಟೋಯ್ತಾರೆ ಆ ಯುವಕರನ್ನ ಕುಡಿಸಿ ತಿನ್ಸಿ ಅವ್ರನ್ನ ಹಾಳು ಮಾಡ್ತಾ ಇರೋದು ಇವ್ರೆ ಅಂದ್ರೆ ಪಾರ್ಟಿಗಳು ಇವರು ಮಾತ್ರ ಅಲ್ಲ ಬೇರೆ ಬೇರೆ ಪಾರ್ಟಿಗಳು ಅಷ್ಟೇ ಕುಡಿಸೋದು
ಸಾಯಂಕಾಲ 2000 ರೂಪಾಯಿ ಕೊಡೋದು, ಬಿರಿಯಾನಿ ಕೊಡೋದು, ಎಣ್ಣೆ ಕೊಡೋದು ಅಂದ್ರೆ ಏನರ್ಥ? ಅವನು ಕುಡಿದೇದನ್ನು ಕೊಡಿಸ್ಬಿಡ್ತಾರೆ. ಅವರ ಜೀವನ ಪರ್ಯಂತ ಕೆಲಸ ಕೊಟ್ಟು ಅವರನ್ನ ದೇಶ ಯುವಕರು ಕೆಲಸ ಕೊಟ್ಟರೆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ. ಕೆಲಸ ಕುಡಿಸ್ಬಿಟ್ಟು ಮೋರಿಲ್ ಬಿಸಾಕ್ರೆ ಏನು ಇಂಪ್ರೂವ್ಮೆಂಟ್ ಆಗುತ್ತೆ? ಅವರೇನು ತಿಳ್ಕೊಳ್ಳಲ್ಲ. ಅವ್ರು ಗೆಲ್ಲಬೇಕು. ಮನೆ ಒಬ್ಬ ಬಿಜೆಪಿ ಎಂಎಲ್ಎ ಮಾತಾಡ್ದ, ನನಗೆ ಭಾರಿ ಖುಷಿ ಆಯ್ತು ಟಿವಿನಲ್ಲಿ. ಈ ಬಿಜೆಪಿನವರು ನಮ್ಮನ್ನ ಉಪಯೋಗಿಸ್ಕೊಂಡು ಎಂಎಲ್ಎ ಆಗಕ್ಕೆ ಬರ್ತಾರೆ ಅಷ್ಟೇ, ಏನು ಮಾಡಲ್ಲ ಅಂತ ಬಿಜೆಪಿನೂ ಹೇಳ್ದ. ಇನ್ನೊಬ್ಬ ಬಿಜೆಪಿನೂ ಹೇಳ್ದ ಏನಂದ್ರೆ, ನಿಮ್ಮ ದೇವ್ರು ಕಾಪಾಡೋದು ನಿಮ್ಮ ಕೆಲಸ ಅಲ್ಲ, ಜನ ಕಾಪಾಡ್ಕೋತಾರೆ. ನಿಮ್ಮ ಕೆಲಸ ರಾಜಕೀಯ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ ನೋಡ್ರಿ ಅಂತ ಹೇಳ್ದ. ಅದು ನಿಜವಾಗ್ಲು ಕೂಡ ಅವನಿಗೂ ಗೊತ್ತಿದೆ ನೋಡಿ, ಬಿಜೆಪಿನಲ್ಲಿರೋರ್ಗೂ ಎಷ್ಟು ಅಸಮಾಧಾನ ಇದೆ. ಆದ್ರೆ ಇವರು ಸುಮ್ಮನೆ ಎಲ್ಲಾರನು, ಇವಾಗ ರಥಯಾತ್ರೆ ಯಾರು ಬೇಕಾ? ನೀನೇ ರಾಜ್ಯ ಆಳ್ತಾ ಇದೀಯ, ಚುನಾವಣೆ ಬಂದಾಗ ಏನರ ಮಾಡ್ಕೊ. ಇವ್ರದೊಂದು ರಥಯಾತ್ರೆ, ಅವ್ರದೊಂದು ರಥಯಾತ್ರೆ, ಅವ್ರ ಜೋಡ ಯಾತ್ರೆ, ಇವ್ರ ಯಾತ್ರೆ, ಯಾತ್ರೆಗಳು ಮಾಡ್ತಾವ. ಬೆಲೆ ಬಗ್ಗೆ ಒಂದೇ ಒಂದು ವರ್ಡ್ ಮೋದಿ ಮಾತಾಡ್ತಾ ಇಲ್ಲ. ಇವಾಗ ಬಂದಾಗೆಲ್ಲ ಏನು ಹಬ್ಬಕ್ಕ, ನಾನು ಹಬ್ಬಕ್ಕ ಇವನು ಟಿಪ್ಪು ಸುಲ್ತಾನು ಅಂತ ಒಬ್ಬ ಪ್ರಧಾನಿ ಮಾತಾಡ್ತಾನೆ ಅಂದ್ರೆ, ಬಿಜೆಪಿ ಪ್ರಧಾನಿನ ದೇಶಕ್ ಪ್ರಧಾನಿನ? ದೇಶಕ್ ಪ್ರಧಾನಿ. ಆ ದೇಶಕ್ ಪ್ರಧಾನಿ ಅನ್ನೋದು ಅವ್ರಿಗೆ ಅರಿವೇ ಇಲ್ಲ ಅನ್ನಿಸ್ತೈತೆ ಇತ್ತೀಚಿನ ದಿನಗಳು ನೋಡ್ರಿ. ಹಬ್ಬಕ್ಕ ಬೇಕಾ ಟಿಪ್ಪು ಸುಲ್ತಾನ್ ಇದು ಬೇಕಾ? ಒಬ್ಬ ಪ್ರಧಾನಿ ಹೇಳೋ ಮಾತಾ? ಎಲ್ಲಾ ದೇಶದ ಪ್ರಜೆ ಒಂದೇ, ಅವನು ಯಾವುದೇ ಜಾತಿ ಭಾಷೆ ಮತ ಏನಾರೇ ಇರಲಿ, ಅವರೆಲ್ಲರೂ ಒಂದು ಮಾಡಬೇಕಾಗಿರೋದು ರಾಜಕೀಯ ವ್ಯಕ್ತಿಗಳ ಕರ್ತವ್ಯ. ಇವ್ರು ಹಂಗ ಮಾಡ್ತಾ ಇಲ್ಲ, ಅವ್ರ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದು ತುಂಬಾ ಹಾಗಾದ್ರೆ ಯಾರು ಬಂದ್ರೆ ಈಗ ಒಳ್ಳೇದಾಗತ್ತೆ ನಮ್ಮ ರಾಜ್ಯದ ಮಟ್ಟಿಗೆ? ನೀವು ಹೇಳೋದು ಜಾತ್ಯತೀತ ಒಪ್ಕೊಂಡು ದೇಶ ಸೇವೆ ಮಾಡುವಂತವ್ರು ಹೆಚ್ ಕೆ ಬಂದ್ರೆ ಮಾತ್ರ. ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಆದ್ರೆ ಬಂದ್ರೆ ಮಾತ್ರನೇ ಈ ಬದಲಾವಣೆ ಸಾಧ್ಯ ಆಗುತ್ತೆ. ಇನ್ನು ರಾಜ್ಯದ ಮಟ್ಟಿಗೆ ಮಾತಾಡೋದಾದ್ರೆ, ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾವು ನೋಡೋದಾದ್ರೆ, ಕಾಂಗ್ರೆಸ್ ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದ್ದಾರೆ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಮುಂದೆ ಯಾರೋ ನನಗೂ ಗೊತ್ತಿಲ್ಲ. ಇನ್ನು ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿ ಇದ್ದಾರೆ, ಯಾರು ಮುಖ್ಯಮಂತ್ರಿ ಆದ್ರೆ ಜನತೆಗೆ ಒಳ್ಳೇದು, ರಾಜ್ಯಕ್ಕೆ ಒಳ್ಳೇದು? ಈ ಮುಖ್ಯಮಂತ್ರಿ ಇವಾಗಿದ್ದಾರಲ್ಲ, ಕೋಲೆ ಬಸವಣ್ಣ ಇರ್ತಾರಲ್ಲ, ಈ ರೋಡಲ್ಲಿ ಹಿಡ್ಕೊಂಡು ಹೋಗ್ತಾರಲ್ಲ, ಹಿಡ್ಕೊಂಡೋಗಿ ತೋರಿಸ್ತಾರಲ್ಲ, ಆ ತರ ಅವರು. ಸಿದ್ದರಾಮಯ್ಯ ಜಾತ್ಯತೀತ ಇರಬೇಕು ಅಂತ ಮಾತಾಡ್ತಾ ಇದ್ದಾರೆ, ಅದು ಒಂದ್ ರೀತಿ ಒಳ್ಳೇದೇ. ಯಾಕಂತ ಹೇಳಿದ್ರೆ, ಎಲ್ಲಾ ಭಾಷೆ ಎಲ್ಲಾ ಜಾತಿ ಎಲ್ಲಾರು ಒಂದಾಗ್ಬೇಕು, ಬಡವರೆಲ್ಲ ಒಂದಾಗೋಗಂಟ ಈ ರಾಜಕೀಯ ಪಕ್ಷ ಬೆಳೆ ಬೇಯ್ತಾನೆ ಇರ್ತದೆ. ಬಡವರು ಯಾವತ್ತು ಒಂದಾಗ್ತಾರೆ? ಮಾರ್ಕ್ಸ್ ಹೇಳಿದ್ದಾನೆ, 300 ವರ್ಷದ ಹಿಂದೆ ಬರೆದಿಟ್ಟಿದ್ದಾರೆ. ಇಡೀ ದೇಶದ ಜನ ಎದ್ ನಿಂತರೆ 24 ಗಂಟೆಲಿ ಇವೆಲ್ಲ ಹೋಗ್ತವೆ ಅಂತ ಹೇಳಿದ್ದಾನೆ. ಈ ಈ ಕಳ್ಳಾಟ, ಈ ಸುಳ್ಳಾಟ ಇವೆಲ್ಲ ಹೊಂಟೋಗ್ತವೆ, ಈ ದೇಶದ ಪ್ರಜೆಗೆ ನ್ಯಾಯ ಸಿಗ್ತದೆ ಅಂತ ಅವ್ನು 300 ವರ್ಷದಿಂದಾನೆ ಬರೆದಿಟ್ಟಿದ್ದಾರೆ. ಅದೇ ಇಡೀ ಪ್ರಪಂಚದಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಾನ್ ಗೆದ್ಬಿಡ್ತೀನಿ, ಅವ್ರು ಹೇಳಿರ್ತಾರೆ ನಾನ್ ಮಾಡಿದೆ ಅಂತಾರೆ. ಯಾರಪ್ಪನ್ ಮಾಡಿದ್ರು ಅವರು? ನಮ್ಮ ದೇಶದ ತೆರಿಗೆ ಹಣದಿಂದ ಮಾಡ್ತಾ ಇರೋದು. ನಮ್ಮ ಸರ್ಕಾರ ಮಾಡಿದ್ರು ಅಂತ ಹೇಳಿ ಪರವಾಗಿಲ್ಲ, ಒಪ್ಪಳನ್ ನಾನ್ ಮಾಡಿದೆ, ನನ್ನ ಇದ್ರಲ್ಲಿ ಮಾಡಿದೆ, ಬಸವರಾಜ್ ನಾನ್ ಮಾಡಿದೆ, ಇನ್ನೊಬ್ಬ ಯಾರೋ ನಾನ್ ಮಾಡಿದೆ, ಇವರು ಬೊಮ್ಮಾಯಿ ನಾನ್ ಮಾಡಿದೆ, ನಾವು ಮಾಡಕ್ ಸಾಧ್ಯ ಇದೆಯಾ? ನಾನೇ ಆಗಿರ್ಲಿ, ದೇಶ ಜನರ ದುಡ್ಡು ಅದು, ಸರ್ಕಾರ ಮಾಡ್ತು ಅಂತ ಹೇಳ್ಬೇಕು. ಅವ್ರ ಬಾಯಿನಲ್ಲಿ ಬರೋದು ಎಲ್ಲಾರ ಬಾಯಿನಲ್ಲೂ ನಾವು ನೋಡ್ತಾ ಇದೀವಿ, ನೀವು ಟಿವಿನಲ್ಲಿ ನೋಡಿ. ನಾನು ಅಭಿವೃದ್ಧಿ ಮಾಡಿದೆ ಅಂತ ಏನ್ ಮನೆ ಮಾರ್ಬಿಟ್ಟು ಹೊಲ ಎಲ್ಲ ಮಾರ್ಬಿಟ್ಟು ಮಾಡಿದ್ರ? ಈ ನಮ್ಮ ತೆರಿಗೆ, ನಮ್ಮ ಬೆವರು ಅನಿ ದುಡ್ಡು ಅದು, ಅದು ಮಾಡಿದ್ಬಿಟ್ಟು ಅದನ್ನ ಮಾಡ್ಬಿಟ್ಟು ನಾನು ಮಾಡ್ಬಿಟ್ಟೆ ಅಂದ್ರೆ, ಅದು ಇಡೀ ದೇಶದಲ್ಲಿ ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಹೇಳ್ತಾನೆ ಇದ್ದಾರೆ. ಹ್ಮ್, ಯಾರು ಅಭ್ಯರ್ಥಿ ಇಂಥವ್ರಾದ್ರೆ ನಮ್ಗೆ ಒಳ್ಳೇದು? ಎಲ್ಲಾ ಜಾತಿ ಮತ ಭಾಷೆನ ಪ್ರೀತಿಸೋರು, ಈ ಅಭಿವೃದ್ಧಿ ಮಾಡುವಂತವ್ರು, ಈ ಬಡತನದ ವಿಚಾರನ ಹೆಚ್ಚಿಗೆ ಗಮನ ಕೊಡುವಂತವ್ರು, ಈ ಇದು ಬೆಲೆ ಏರಿಕೆಗಳನ್ನ ತಡೆಗಟ್ಟುವಂತವ್ರು, ಅಂತವ್ರು ಸರ್ಕಾರ ಬರಬೇಕು ಅನ್ನೋದು ನಮ್ಮ ಆಸೆ. ವ್ಯಕ್ತಿ ಬಂದ್ರೆ ಏನು ಪ್ರಯೋಜನ ಆಗಲ್ಲ. ಇಲ್ಲಿ ಸ್ಥಳೀಯವಾಗಿ ಯಾರು ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ದುಡ್ಡು ಯಾರು ಕೊಡ್ತಾರೋ ಅವ್ರು ಬರ್ತಾರೆ, ಅದಂತೂ ಗ್ಯಾರಂಟಿ. ಈಗ ಬಿಜೆಪಿ ಇಂದ ಈಗ ಪ್ರೆಸೆಂಟ್ ಶಾಸಕರು ಇದ್ದಾರೆ, ಈಗ ಬಿಜೆಪಿನವರು ಬೇಜಾನ್ ಕೂಡ ಇಟ್ಕೊಂಡವ್ರೆ. ನೆನ್ನೆ ನೋಡಿದಿವಲ್ಲ, ನೆನ್ನೆಯಿಂದ ನೋಡ್ತಾ ಇದೀವಲ್ಲ ಟಿವಿನಲ್ಲಿ, ಆ ತರದವ್ರು 108 ಜನ ಎಂಎಲ್ಎ ಗಳಿದ್ದಾರೆ. ಅವ್ರು ಆ ದುಡ್ಡನ್ನ ಹಂಚ್ತಾರೆ, ಇಲ್ಲಿ ಎಲ್ಲ ಕದಿಯೋದು ಅಲ್ಲಿ ಹಂಚೋದು. ಕಾಂಗ್ರೆಸ್ ಎಲ್ಲರೂ, ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ, ಎಂಎಲ್ಎ ಗಳು ಅಂತ ಹೇಳ್ತಿರೋದು. ಯಾರು ದುಡ್ಡು ಹೆಚ್ಚಿಗೆ ಕದಿದವ್ರೆ, ಆ ಕದ್ದಿರೋ ದುಡ್ಡು ಯಾರು ಅಪ್ಪನ ಮನೆ ಹೋಗ್ಬೇಕಾ? ಇವಾಗ ನಾನು ಕದ್ದ್ರೆ ನಂದು ಹಂಚ್ಬೇಕಾದ್ರೆ ನಂದ ಹೋಗುತ್ತೆ. ಆ ತರ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಆಗಿದೆ. ರಾಜ್ಯದಲ್ಲಿ ಸಂಪತ್ತು ತುಂಬಾ ಭರಿತವಾಗಿದೆ, ಅದನ್ನ ಹಂಚೋದ್ರಲ್ಲಿ ಎಲ್ಲ ತಿಂದು ತೇಗ್ತಾ ಇದ್ದಾರೆ.